ಎರಡನೇದು ಈಗ ಶ್ರೀಸಾಮಾನ್ಯರ ಸಂಬಳಗಳು, ಗೌರ್ಮೆಂಟ್ ಇರ್ಬೋದು ಪ್ರೈವೇಟ್ ಇರ್ಬೋದು, ಯಾವ್ದಾದ್ರು ಜಾಸ್ತಿ ಆಗಿದೆಯಾ? ಸ್ಕೀಮ್ ಜಾಸ್ತಿ ಆಗಿದೆ. ಓಲಿ ನರೇಗಾ ಬೆಲೆ ಏನಾದ್ರು ಜಾಸ್ತಿ ಆಗಿದೆಯಾ? ಅದು ಆಗಿದೆ. ಎಲ್ಲ ಈ ಒಂದು ಪೆಟ್ರೋಲ್ ಡೀಸೆಲ್ ಬೆಲೆಯಿಂದ 400 ರೂಪಾಯಿಗೆ ಸಿಮೆಂಟ್ ಕೊಟ್ಟಿದೆ. ಯಾರು ಸಣ್ಣ ಮನೆ ಗಮನ ಎಷ್ಟಕ್ಕಾಗಿದೆ? ಎಲ್ಲ ಪದಾರ್ಥಗಳ ಬೆಲೆ ಏನಾಗಿದೆ? ಯುವಕರು ಪಕೋಡ ಮಾರ್ಕೊಳ್ಳಿ ಅಂತ ಹೇಳಿದ್ರು, ಪಕೋಡ ಮಾರಿ ಆ ಎಣ್ಣೆ ಬೆಲೆನೂ 200 ರೂಪಾಯಿ ಆಗುತ್ತೆ. ಸೊ ರಸಗೊಬ್ಬರ ಬೆಲೆ ಜಾಸ್ತಿ ಆಗುತ್ತೆ, ಎಲ್ಲ ಬೆಲೆ ಜಾಸ್ತಿ ಆಗಿದೆ. ಇಳಿಸ್ತಾ ಇರೋದು ಯಾರು? ಸೊ ಪಬ್ಲಿಕ್ನ ಪಿಕ್ ಪಾಕೆಟ್ ಮಾಡ್ತಾ ಇದೆ, ಪಬ್ಲಿಕ್ನ ಪಿಕ್ ಪಾಕೆಟ್ ಈ ಸರ್ಕಾರ ಮಾಡ್ತಾ ಇದೆ. ಇದರ ವಿರುದ್ಧ ನಾವು ಜನರ ಧ್ವನಿ. ಇದು ನಮ್ದಲ್ಲ, ಇದು ಕಾಂಗ್ರೆಸ್ ಪಾರ್ಟಿ ಕಾರ್ಯಕ್ರಮ, ಇದು ಶ್ರೀಸಾಮಾನ್ಯ ಜನರ 130 ಕೋಟಿ ಜನರ ಕಾರ್ಯಕ್ರಮ. ಇದು ಅವರ ಧ್ವನಿಯಾಗಿ ನಾವು ಈ ಕಾರ್ಯಕ್ರಮ ಮಾಡ್ತೇವೆ, ಅವರ ಹಿತಕ್ಕೋಸ್ಕರ ನಾವು ಕಾರ್ಯಕ್ರಮ ಮಾಡ್ತೇವೆ. ಪ್ರತಿ ದಿನ ಅವರ ಜೋಬ್ಗೆ ಕತ್ತರಿ ಆಗ್ತದೆ. ಅದಕ್ಕೋಸ್ಕರ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಈ ಕಾರ್ಯಕ್ರಮದಿಂದ ಅನೇಕ ವಿಚಾರಗಳಿವೆ. ನಾನು ಬೇರೆ ಸಂದರ್ಭದಲ್ಲಿ ನಾನು ಡಿಬೇಟ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.